ಕೋಟೆ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ತೆರವಾಗಿರುವ ವಿಧಾನಸಭಾ ಪರಿಷತ್ ಸ್ಥಾನಕ್ಕೆ ಉಪಚುನಾವಣೆ ನಡೆಯಲಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಕಿಶೋರ್ ಕುಮಾರ್ ಬೊಟ್ಯಾಡಿ ಆಯ್ಕೆಯಾಗಿದ್ದಾರೆ. ಕಿಶೋರ್ ಕುಮಾರ್ ಅವರ ಆಯ್ಕೆ ಅಧಿಕೃತವಾಗುತ್ತಿದ್ದಂತೆ ಬಿಜೆಪಿಯ ಹಲವು ನಾಯಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲು ಸೇರಿದಂತೆ ಹಲವು ನಾಯಕರು ಕಿಶೋರ್ ಕುಮಾರ್ ಅವರಿಗೆ ಶುಭ ಹಾರೈಸಿದ್ದಾರೆ. ಸಂಜೆ ಜಿಲ್ಲಾ ಬಿಜೆಪಿ ಕಚೇರಿಗೆ ಆಗಮಿಸಿದ ಕಿಶೋರ್ ಕುಮಾರ್ ಅವರಿಗೆ ಕಚೇರಿಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಸಂಸದ ಬ್ರಿಜೇಶ್ ಚೌಟ, ಶಾಸಕ ವೈ ಭರತ್ ಶೆಟ್ಟಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಗೆ ಈ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅಧಿಕಾರ ಇತ್ತು. ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು ಗೆಲ್ಲುವ ವಿಶ್ವಾಸವನ್ನು ಎಲ್ಲರೂ ವ್ಯಕ್ತಪಡಿಸುತ್ತಾರೆ. ಈ ವೇಳೆ ಮಾತನಾಡಿದ ಕಿಶೋರ್ ಕುಮಾರ್, ಈ ಅವಕಾಶ ನೀಡಿದ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಾರಂಭದಿಂದಲೇ ನಾನು ತಾಯಿ ಅಂತ ಸ್ವೀಕಾರ ಮಾಡಿಕೊಂಡು ಕೆಲಸ ಮಾಡಿದ್ದೇನೆ. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಂದಾಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ. ನಾನು ನನಗೆ ಈಗ ನೆನಪಿಗೆ ಬರುವಂಥದ್ದು ನನ್ನ ತಂದೆ ಜನಸಂಘದ ಕಾಲದಿಂದ ಪಕ್ಷವನ್ನು ಅತ್ಯಂತ ಪ್ರೀತಿಯಿಂದ ಹೋರಾಟ ಸಂದರ್ಭದಲ್ಲಿ, ನನ್ನ ಲೆಕ್ಕದಲ್ಲಿ ಡಿ ವಿ ಸದಾನಂದ ಗೌಡರು ಪುತ್ರಳ್ಳಿ ಶಾಸಕ ಆಗಬೇಕಾದ ಆ ಸಂದರ್ಭ ಅವ್ರ ಜೊತೆಗೆ ಆ ಹೋರಾಟ ಸಂದರ್ಭದಲ್ಲಿ ಕೆಲಸ ಮಾಡಿದರು. ನನ್ನ ತಂದೆಯನ್ನು ನೆನೆಸಿಕೊಂಡು ಅದರ ಜೊತೆಗೆ ಇವತ್ತು ಒಂದು ಸಣ್ಣ ಕಮ್ಯುನಿಟಿ, ಭಂಡಾರಿ ಕಮ್ಯುನಿಟಿ, ಸವಿತಾ ಸಮಾಜ, ಕ್ಷೌರಿಕ ಭಂಡಾರಿ ಅಂತೇವೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಇದು ಸಾಧ್ಯತೆ ಉಂಟು. ಅದರಲ್ಲಿ ಮತ್ತು ಶ್ರೀಮಂತ ಕೂಡ ಅಲ್ಲ, ನಾನು ಒಬ್ಬ ಬಡ ಕುಟುಂಬದಿಂದ ಬಂದವ, ಕೃಷಿಕ. ನನ್ನನ್ನು ಗುರುತಿಸಿ ನಾನು ಮಾಡಿದಂಥ ಕೆಲಸಕ್ಕೆ ಪಕ್ಷ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಅಂತಾರೆ ಭಾರತೀಯ ಜನತಾ ಪಾರ್ಟಿಯನ್ನು. ಬೇರೆ ಎಲ್ಲೂ ಕೂಡ ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಗೆ ತುಂಬ ಖುಷಿಯಾಗಿದೆ. ರಾಜ್ಯದ ಅಧ್ಯಕ್ಷರಾದಂಥ ಶ್ರೀ ಬಿ ವೈ ವಿಜೇಂದ್ರ ಅವರು ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಕೋರ್ ಕಮಿಟಿ ಇರ್ಬೋದು, ಎಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಅವರು, ಸಿ ಟಿ ರವಿ ಅವರು, ಸದಾನಂದ ಗೌಡರು, ಯಡಿಯೂರಪ್ಪಜಿಯವರು, ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾಜಿಯವರು, ಅಮಿತ್ ಶಾಜಿಯವರು, ಸಂತೋಷ್ ಜಿಯವರು, ಎಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂಥ ಆತ್ಮೀಯ ಮಿತ್ರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಅದರ ಜೊತೆಗೆ ಉಡುಪಿಯ ಅನುಭವಿ ಯಾವುದು ಈ ಸ್ಥಾನ ಖಾಲಿ ಆಯಿತಾ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಅವರು ಇದನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ. ಈಗ ಫೋನಲ್ಲಿ ಮಾತಾಡಿದೆ ನಾನು ಅವ್ರ ಹತ್ರ, ಅವರ ಮಾರ್ಗದರ್ಶನದಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಇಲ್ಲದ ರೀತಿಯಲ್ಲಿ ಕಾರ್ಯಕರ್ತರಿಗೆ ಹಿಂದುತ್ವದ ಆಧಾರದಲ್ಲಿ ಎಲ್ಲ ಕಾರ್ಯಕರ್ತರ ಸಮಸ್ಯೆಯನ್ನು ನನ್ನ ಸಮಸ್ಯೆ ಅಂತ ಹೆಗಲಲ್ಲಿ ಹೆಗಲು ಕೊಟ್ಟು ಕೆಲಸ ಮಾಡೋ ಕೆಲಸವನ್ನು ಮಾಡ್ತೇನೆ ನಾನು. ಅದರ ಜೊತೆಗೆ ಈ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ನಾವು 8 ರಲ್ಲಿ 6 ಜನ ಶಾಸಕರು, ಅವರು ಕೂಡ ಪೂರ್ತಿ ಸಹಕಾರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ತುಂಬ ಜನ ಅಂದರೆ ಅಪೇಕ್ಷೆ ಇತ್ತು. ಆದರೆ ನನಗಿಂತ ಹೆಚ್ಚು ಶಕ್ತಿಶಾಲಿ ಇರೋರು ಇದ್ದರು, ಇದರಲ್ಲಿ ನನಗಿಂತ ಜಾಸ್ತಿ ಅನುಭವ ಇದ್ದವರು ಇದ್ದರು. ಆದರೂ ಕೂಡ ಪಕ್ಷ ನನ್ನನ್ನು ಗುರುತಿಸಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಜವಾಬ್ದಾರಿ ಯಾವುದೇ ಕುಂದು ಕೊರತೆ ಬರದ ಹಾಗೆ ಒಂದು ಪ್ರಾಮಾಣಿಕ ಕಾರ್ಯಕರ್ತನಾಗಿ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಯಾವುದು ಆ ದೇವಕ್ಯವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಪಂಡಿತ್ ದೀನದಯಾಳ್ಜಿಯವರು ಈ ದೇಶದ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಬೇಕನ್ನೋ ವಿಚಾರವನ್ನು ಏಕಾತ್ಮ ಮಾನವತಾವಾದ ಮುಖಾಂತರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. ಪಕ್ಷಕ್ಕಿರಲಿ, ಪಕ್ಷದ ಹಿರಿಯರಿಗಿರಲಿ, ಈ ಕೊಟ್ಟಂಥ ಜವಾಬ್ದಾರಿ ಯಾವುದೇ ಕಪ್ಪು ಚುಕ್ಕೆ ಬರದ ಹಾಗೆ ಪ್ರಾಮಾಣಿಕನಾಗಿ ಕೆಲಸ ಮಾಡಿ ಪ್ರತಿಯೊಬ್ಬ ಕಾರ್ಯಕರ್ತರ ಮತ್ತು ಭರತನಿಗೆ ಅಂದಾಗೆ ಜನಪ್ರತಿನಿಧಿಗಳ ಅವರನ್ನು ನಾನು ಪ್ರತಿನಿಧಿಸುವಂಥ ಕೆಲಸ. ಅವರೆಲ್ಲರ ಸಮಸ್ಯೆಯನ್ನು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯತಿ ಪುರಸಭೆ ಇರ್ಬೋದು, ಸಿಟಿ ಕಾರ್ಪೊರೇಷನ್ ಇರ್ಬೋದು, ಇವರನ್ನೆಲ್ಲರನ್ನ ಪ್ರತಿನಿಧಿಸುವಂಥ ಅವರು ನನಗೆ ಮತವನ್ನು ಹಾಕಲಿಕ್ಕಿದ್ದಾರೆ. ಅವರ ಎಲ್ಲರ ಮಾರ್ಗದರ್ಶನದಲ್ಲಿ ನಾನು ಆರಿಸಿದ ನಂತರ ಎಲ್ಲರ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೇನೆ. ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಧ್ವನಿಯಾಗಿರುವ ಕಿಶೋರ್ ಕುಮಾರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ಸ್ಥಳೀಯ ಸಂಸ್ಥೆಯ ಸದಸ್ಯರನ್ನು ಪ್ರತಿನಿಧಿಸಲಿರುವ ಈ ಕ್ಷೇತ್ರ ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದಂಥ ಉಡುಪಿಯ ಸಂಸದರಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಪ್ರತಿನಿಧಿಸಿಕೊಂಡು ಬಂದಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಇನ್ನಷ್ಟು ಶಕ್ತಿ ತುಂಬಿಸುವ, ಸ್ಥಳೀಯ ಸಂಸ್ಥೆಗಳ ಸದಸ್ಯರಿಗೆ ಇನ್ನಷ್ಟು ಧೈರ್ಯ ಮತ್ತು ಶಕ್ತಿಯನ್ನು ಕೊಡಬಲ್ಲಂಥ ಸಾಮರ್ಥ್ಯ ಮತ್ತು ಶಕ್ತಿ ಎರಡೂ ಕಿಶೋರ್ ಕುಮಾರ್ ಅವರಿಗೆ ಇದೆ. ಆ ಕಾರಣಕ್ಕೆ ಅವರನ್ನು ಈ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಇಡೀ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಿಶೋರ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಒಟ್ಟಾಗಿ ಒಂದಾಗಿ ಎದುರಿಸಿ ಅಭೂತಪೂರ್ವವಾಗಿ ಕ್ಷೇತ್ರವನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮುಖಾಂತರ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಮ್ಮ ಪಾರ್ಟಿಯ ಶಕ್ತಿಯನ್ನು ಹೆಚ್ಚಿಸುವ ಮುಖಾಂತರ
ನಾವೆಲ್ಲ ಒಂದಾಗಿ ಒಟ್ಟಾಗಿ ಅಕ್ಟೋಬರ್ 21ನೇ ತಾರೀಕಿಗೆ ನಡೆಯುವ ಚುನಾವಣೆಗೆ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಅಭ್ಯರ್ಥಿಯ ಜೊತೆ ಚರ್ಚೆಯನ್ನು ಮಾಡಿ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮವು ಕೂಡ ಶೀಘ್ರದಲ್ಲಿ ಮಾಡಲಿಕ್ಕಿದ್ದೇವೆ. ಒಟ್ಟಾಗಿ ಒಂದಾಗಿ ಸೇರಿ ಈ ಚುನಾವಣೆಯನ್ನು ನಮ್ಮ ರಾಜ್ಯದ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಡೆಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಈ ಒಂದು ಚುನಾವಣೆಯಲ್ಲಿ ಎರಡು ಜಿಲ್ಲೆಯಲ್ಲಿ ಸಹ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಬಹುಶಃ ಕೋಟಾ ಶ್ರೀನಿವಾಸ ಪೂಜಾರಿ ಹಾಕಿದಂಥ ಮೇಲ್ಪಂಕ್ತಿ ಏನಿದೆ ಅದನ್ನು ಉಳಿಸ್ಕೊಳ್ಬೇಕೆಂಬಂಥ ಮನೋಭಾವನೆಯಿಂದ ಕಿಶೋರ್ ಕುಮಾರ್ ಅವರು ಇದ್ದಾರೆ. ಅದಕ್ಕಿಂತ ಮೊದಲದಾಗಿ ನಾವು ನಾಡಿದ್ದು ಹಾಕುವಂಥ ನಾಮಿನೇಷನ್ ಹಾಕಲಿಕ್ಕೆ ಈಗ ಅಧ್ಯಕ್ಷರುಗಳೊಂದಿಗೆ ನಾವು ಮೀಟಿಂಗ್ಗಳನ್ನು ಮಾಡಿ ಎಷ್ಟೊತ್ತಿಗೆ ಹಾಕೋದು, ಹೇಗೆ ಹಾಕೋದು, ಯಾವ ರೀತಿಯಲ್ಲಿ ಹಾಕಬೇಕು, ನಂತರ ಪಕ್ಷದ ಚಟುವಟಿಕೆ ಹೇಗಿರ್ತದೆ, ಯಾವ ರೀತಿಯ ಸ್ಟ್ರಾಟಜಿಯನ್ನು ನಾವು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗಲಿಕ್ಕಿದೆ. ಖಂಡಿತ ನಮಗೆ ವಿಶ್ವಾಸ ಇದೆ, ದೊಡ್ಡ ಮತದ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಚುನಾವಣೆಯನ್ನು ಗೆಲ್ತದೆ. ಕಿಶೋರ್ ಕುಮಾರ್ ಅವರನ್ನು ಒಬ್ಬ ವಿಧಾನ ಪರಿಷತ್ನ ಶಾಸಕನಾಗಿ ನೋಡುವಂಥ ಸೌಭಾಗ್ಯ ನಮಗೆಲ್ಲರಿಗೆ ಸಹ ಒದಗಲಿ.